ಶಿಸ್ತು ಅಂತ ಹೇಳತಂದ್ರೆ ತೀರಾ ಅಗತ್ಯವಾದದ್ದು ತುಂಬ ಜನ ಇದೊಂದು ಬೆಂಕಿಯ ಹಾಗೆ ನಮ್ಮನ್ನು ಸದಾ ಸುಡುತ್ತಾ ಇರುತ್ತೆ ಅಂತ ಭಾವಿಸಬಹುದು ಹಾಗೇನಿಲ್ಲ ಅದು ಬೆಂಕಿ ಅಂತ ನೀವು ಭಾವಿಸೋದಾದರೆ ಅದು ನಿಮ್ಮ ಜನ್ಮದತ್ತ ಪ್ರತಿಭೆ ಅನ್ನೋದು ಏನಿರುತ್ತೆ ಅದನ್ನು ಪುಟಬಿಡುತ್ತೆ ಆದ್ದರಿಂದ ಶಿಸ್ತನ್ನು ದಯವಿಟ್ಟು ನಿಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಳಿ ಅನ್ನೋ ಮಾತನ್ನು ಆರ್ ಎಲ್ ಸ್ಮಿತ್ ಅಂತಕ್ಕಂಥ ಓರ್ವ ಪಾಶ್ಚಾತ್ಯ ವಿದ್ವಾಂಸ ಹೇಳಿದ್ದಾನೆ ಎಲ್ಲರಿಗೂ ನಮಸ್ಕಾರ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮೊದಲು ಸ್ಪರ್ಧಿಗಳ ಪರಿಚಯ ಮಾಡಿಕೊಂಡು ನಂತರ ಕಾರ್ಯಕ್ರಮ ಒಂದು ವರ್ಸೋಣ ಇಂದಿನ ಕಾರ್ಯಕ್ರಮ ಸ್ಪರ್ಧಿ ನನ್ನ ಹೆಸರು ಪುಟ್ರಮ್ಮ ಶಾಂತಕುಮಾರ್ ಅಂತ ನಾನು ಬಳ್ಳಾರಿ ಜಿಲ್ಲೆಯ ಶಿರಗುಪ್ಪ ತಾಲೂಕಿನಿಂದ ಬಂದಿದ್ದೀನಿ ನನ್ನ ಹವ್ಯಾಸ ಅಂದ್ರೆ ಸಂಗೀತ ಕೇಳೋದು ಮತ್ತು ಹಾಡೋದು ಬಹಳ ಸಂತೋಷ ಕೊಟ್ರಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಿನೇಶ್ ಬಿಕೆ ಬೆಡಿನಹಳ್ಳಿ ಕೊಪ್ಪಳ ಗ್ರಾಮ ಬಿದ್ರಾಕಾಂಚೆ ಕಾಂಚೆ ಒಳನೇಶ್ವರ ತಾಲೂಕು ಹಾಸನ ಡಿಸ್ಟಿಕ್ ಇಂದ ಬಂದಿದ್ದೀನಿ ನಾನು ವೃತ್ತಿಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸಕಲೇಶಪುರ ತಾಲೂಕು ಚಂಗೇಹಳ್ಳಿ ಶಾಲೆಯಲ್ಲಿ ಶಿಕ್ಷಕನಾಗಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಹವ್ಯಾಸಗಳೇನಪ್ಪ ಅಂದರೆ ಸೈಕ್ಲಿಂಗು ಹಾಗೆ ಸ ಬಿಡುವಿನ ಸಮಯದಲ್ಲಿ ಚರಣ ಹೋಗುವಂಥದ್ದು ಹಾಗೆ ಪ್ರಬಂಧ ಮತ್ತೆ ಕುಚ್ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದು ಪದವನ್ನು ಮತ್ತು ಸುಡುಕವನ್ನು ತುಂಬುವಂಥದ್ದು ನನ್ನ ಹವ್ಯಾಸಗಳಾಗಿದೆ ದಿನೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ಶಶಿಕಲಾ ನಾನು ಸ ಬಳ್ಳಾರಿ ಜಿಲ್ಲೆಯ ಸಂಡೂರಿನಿಂದ ಬಂದಿದ್ದೇನೆ ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಹವ್ಯಾಸಗಳಂದರೆ ಸಂಗೀತವನ್ನು ಆಲಿಸುವುದು ಹಾಗೂ ಉತ್ತಮವಾದಂತಹ ಪ್ರವಚನಗಳನ್ನು ಕೇಳುವುದು ನನ್ನ ಹವ್ಯಾಸವಾಗಿದೆ ಬಹಳ ಸಂತೋಷ ಶಶಿಕಲಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ತಮಗೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹನ್ನೆರಡು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ ಸಂಧ್ಯಾ ಮಾಮಿ ಹೇಳಿದ ಜಾಣರ ಕಥೆಗಳು ಎನ್ನುವ ಪುಸ್ತಕ ನಮ್ಮ ಮೊದಲ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ನಮ್ಮ ಸಮಾಜದ ಕುಂದುಕೊರತೆಗಳನ್ನು ಹಾಗೂ ವೈಯಕ್ತಿಕ ಅಭಿಪ್ರಾಯಗಳನ್ನು ಪತ್ರಿಕೆಗಳಿಗೆ ಬರೆಯುವುದು ಅಪರೂಪವೇನಲ್ಲ ಅಂತಹ ಪತ್ರಗಳನ್ನು ಸೇರಿಸಿ ಪುಸ್ತಕವೊಂದನ್ನು ಯಾರು ಪ್ರಕಟಿಸಿದ್ದಾರೆ ಆಯ್ಕೆಗಳನ್ನು ನೋಡೋಣ ಪತ್ರಾನಂದ ಕಾವ್ಯಾನಂದ ಪತ್ರಿಕಾನಂದ ಸಾಹಿತ್ಯಾನಂದ ಮೊದಲಿಗೆ ಶಶಿಕಲಾ ಆನಂತರ ದಿನೇಶ್ ಕಾವ್ಯಾನಂದ ಆಯ್ಕೆ ಎರಡು ಕಾವ್ಯಾನಂದ ಹೌದಾ ದಿನೇಶ್ ಪತ್ರಾನಂದ ಪತ್ರಾನಂದ ಆಯ್ಕೆ ಒಂದು ಉತ್ತರವನ್ನು ನೋಡು ಸರಿಯಾದ ಉತ್ತರ ಸಾಹಿತ್ಯಾನಂದ ಆಗಿತ್ತು ಸಾಹಿತ್ಯಾನಂದ ಅನ್ನೋದು ಅವರ ಮೂಲ ಹೆಸರಲ್ಲ ಆ ಕೊಟ್ರಪ್ಪ ಅಂತ ಅವರ ಮೂಲ ಹೆಸರು ಬಹಳ ಗಂಭೀರವಾಗಿ ತಾವು ಏನೇನು ನೋಡ್ತಾ ಇದ್ದಾರೆ ಈ ಸಮಾಜದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಾಚಕರ ವಾಣಿಯನ್ನು ಬರಿತಾ ಇದ್ದರು ಅವೆಲ್ಲವನ್ನೂ ಸೇರಿಸಿ ಒಂದು ಪುಸ್ತಕ ಮಾಡಿದ್ದಾರೆ ಇದೊಂದು ಅಪರೂಪದ ದಾಖಲೆ ಕನ್ನಡದ ಮಟ್ಟಿಗೆ ಈ ಪುಸ್ತಕದ ಶೀರ್ಷಿಕೆ ವಾಚಕನ ವಾಣಿ ಅಂತ ವಾಚಕನ ವಾಣಿ ಬರೆದದ್ದು ಆ ಕೊಟ್ರಪ್ಪ ಆದರೆ ಅವರು ಬಳಸಿದಂಥ ಕಾವ್ಯ ನಾಮ ಏನಿತ್ತು ಅದು ಸಾಹಿತ್ಯಾನಂದ ಅಂತ ಆಗಿತ್ತು ಮುಂದಿನ ಪುಸ್ತಕ ಆರ್ಯ ಚಾಣಕ್ಯನ ಅರ್ಥಶಾಸ್ತ್ರ ತಿರುಮಲೆ ತಾತಾಚಾರ್ಯ ಶರ್ಮ ಇದನ್ನು ಬರೆದಿದ್ದಾರೆ ನಮ್ಮ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಕರ್ನಾಟಕದಲ್ಲಿ ಮಾತ್ರವಲ್ಲ ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಉತ್ಪಾದನೆಯು ಯಾವ ಜಲಪಾತದಲ್ಲಿ ಆರಂಭವಾಯಿತು ಮೊದಲಿಗೆ ದಿನೇಶ್ ನಂತರ ಶಶಿಕಲಾ ಶಿವನ ಸಮುದ್ರ ಹೇಳಿ ಶಶಿಕಲಾ ಶಿವನ ಸಮುದ್ರ ಕೊಟ್ರ ಆಯ್ಕೆಗಳು ಬೇಕು ಆಯ್ಕೆಗಳು ಶಿವನ ಸಮುದ್ರ ಜಲಪಾತ ಗೋಕಾಕ್ ಜಲಪಾತ ಜೋಗ ಜಲಪಾತ ಉಂಚಳ್ಳಿ ಜಲಪಾತ ಜೋಗ ಜಲಪಾತ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಗೋಕಾಕ್ ಜಲಪಾತ ಆಗಿತ್ತು ಗೋಕಾಕ್ ಜಲಪಾತ ಈ ಒಂದು ಪ್ರದೇಶದಲ್ಲಿ ಇಡೀ ಭಾರತದಲ್ಲಿ ಮಾತ್ರವಲ್ಲ ಇಡೀ ಏಷ್ಯಾದಲ್ಲಿ ಮೊದಲ ಬಾರಿಗೆ ವಿದ್ಯುತ್ತನ್ನು ಉತ್ಪಾದಿಸ್ತಾರೆ ಆ ಗೋಕಾಕ್ ಜಲಪಾತದ ಪಕ್ಕದಲ್ಲೇ ಒಂದು ಗಿರಣಿ ಕಾಯಿದೆ ಆ ಗಿರಣಿಗೆ ಅಗತ್ಯವಾದ ವಿದ್ಯುತ್ ಏನಿತ್ತೋ ಆ ವಿದ್ಯುತ್ತನ್ನು ಇಲ್ಲೇ ಯಾಕೆ ತಯಾರು ಪಡಿಸಬಾರ್ದು ಅಂತ ಹೇಳಿ ಅಲ್ಲೇ ತಯಾರು ಮಾಡಿ ಬರೀ ಗಿರಣಿಗೆ ಮಾತ್ರ ಪೂರೈಸ್ತಾರೆ ಹಾಗಾಗಿ ಇದೊಂದು ರೀತಿ ಪ್ರಾಯೋಗಿಕ ವಿದ್ಯುತ್ ಉತ್ಪಾದನೆ ಆಗಿರುತ್ತೆ ಸಾರ್ವಜನಿಕರಿಗೆ ಇದರಿಂದ ಏನು ಲಾಭ ಇರಲ್ಲ ಆದರೆ ಶಿವನ ಸಮುದ್ರದಲ್ಲಿ ಸಾವಿರದ ಒಂಬೈನೂರ ಎರಡರ ಹೊತ್ತಿಗೆ ಯಾವಾಗ ಶಿವನ ಸಮುದ್ರದಲ್ಲಿ ವಿದ್ಯುತ್ತನ್ನು ಉತ್ಪಾದಿಸ್ತಾರೋ ಅದನ್ನೂ ಸಹ ಜನಸಾಮಾನ್ಯರಿಗಾಗಿ ಉತ್ಪಾದಿಸೋಲ್ಲ ಕೋಲಾರದಲ್ಲಿ ಚಿನ್ನದ ಗಣಿ ಏನಿದೆ ಚಿನ್ನವನ್ನು ತೆಗೆಯೋದಕ್ಕೆ ಬಳಸ್ತಾರೆ ಆದರೆ ಹೆಚ್ಚುವರಿ ವಿದ್ಯುತ್ತನ್ನು ಬೆಂಗಳೂರಲ್ಲಿ ಮೈಸೂರಲ್ಲಿ ಬಳಸೋದಕ್ಕೆ ಶುರು ಮಾಡ್ತಾರೆ ಮೊದಲ ವಿದ್ಯುತ್ ದೀಪ ಸಿದ್ದಿಕಟ್ಟೆ ಅಂತ ಆಗ ಹೆಸರಾಗಿದ್ದು ಈಗ ಸಿಟಿ ಮಾರ್ಕೆಟ್ ಅಂತ ಹೆಸರಾಗಿರೋ ಪ್ರದೇಶ ಇದೆಯಲ್ಲ ಅಲ್ಲಿ ಮೊದಲ ವಿದ್ಯುತ್ ದೀಪ ಬೆಳಗಿತು ಅಂತ ಹೇಳುತ್ತೆ ದಾಖಲೆಗಳು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ಅಂಬುರುಹದಳ ಯಕ್ಷಗಾನ ಲೇಖನಗಳು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಇದನ್ನು ಬರೆದಿದ್ದಾರೆ ಪ್ರಶ್ನೆ ಶಾಂತಿನಿಕೇತನ ಮಾದರಿಯ ಶಾಲೆಯು ಕರ್ನಾಟಕದಲ್ಲಿ ಆರಂಭವಾಯಿತು ಇದನ್ನು ಯಾರು ಆರಂಭಿಸಿದರು ಆಯ್ಕೆಗಳನ್ನು ನೋಡೋಣ ಕುವೆಂಪು ಶಿವರಾಮ ಕಾರಂತ ಜಯಚಾಮರಾಜೇಂದ್ರ ಒಡೆಯರ್ ಮಂಜೇಶ್ವರ ಗೋವಿಂದ ಪೈ ಕೊಟ್ರಮ್ಮ ಮತ್ತು ದಿನೇಶ್ ಶಿವರಾಮ ಕಾರಂತ ದಿನೇಶ್ ಮಂಜೇಶ್ವರ ಗೋವಿಂದ ಪೈ ಉತ್ತರವನ್ನು ನೋಡೋಣ ಶಿವರಾಮ ಕಾರಂತ ಅನ್ನೋದು ಸರಿಯಾದ ಉತ್ತರ ಅಂಬುರುಹೊದಳ ಈ ಒಂದು ಪುಸ್ತಕವನ್ನು ಕೊಟ್ರಮ್ಮ ಅವರಿಗೆ ಕೊಟ್ಟಿದ್ದೇನೆ ಈ ಶಿವರಾಮ ಕಾರಂತರು ಆರಂಭಿಸಿದಂತಹ ಶಾಂತಿನಿಕೇತನ ಮಾದರಿಯ ಸ್ಥಳ ಏನಿದೆ ಅದನ್ನು ಬಾಲವನ ಅಂತ ಇವತ್ತಿಗೂ ಕರೀತೇವೆ ನಾವು ಅದನ್ನು ಬಾಲವನ ಅಲ್ಲೇ ಮನೆ ಮಾಡಿಕೊಂಡು ಸುಮಾರು ನಲವತ್ತು ವರ್ಷಗಳ ಕಾಲ ಆ ಬಾಲವನವನ್ನು ಅಭಿವೃದ್ಧಿಪಡಿಸೋದಕ್ಕೆ ಕಾರಂತರು ಪ್ರಯತ್ನಿಸ್ತಾರೆ ಆದರೆ ತಮ್ಮ ಪ್ರಯತ್ನದಲ್ಲಿ ಅವರು ಪರಿಪೂರ್ಣ ಯಶಸ್ಸನ್ನು ಪಡೆದರು ಅಂತ ಹೇಳಲಿಕ್ಕೆ ಆಗಲ್ಲ ಸುತ್ತಮುತ್ತಲಿನ ಜನ ಅಂದಿನ ಸರ್ಕಾರ ಅಷ್ಟಾಗಿ ಇದರ ಕಡೆ ಗಮನ ಕೊಡಲ್ಲ ಆದರೂ ಕಾರಂತರು ಶಕ್ತಿ ಮೀರಿ ಪ್ರಯತ್ನಿಸ್ತಾರೆ ಈ ಮಕ್ಕಳ ರೈಲು ಪುಟಾಣಿ ಎಕ್ಸ್ಪ್ರೆಸ್ ಅಂತ ಏನು ಕಬ್ಬನ್ ಪಾರ್ಕಲ್ಲಿ ಇತ್ತು ಆ ಪುಟಾಣಿ ಎಕ್ಸ್ಪ್ರೆಸ್ ಮಾದರಿಯ ರೈಲನ್ನು ಮೊದಲ ಬಾರಿಗೆ ಕಾರಂತರು ತಂದದ್ದು ಬಾಲವನದಲ್ಲಿ ಆದರೂ ಸಹ ಅದು ನಿಜವಾದ ಅರ್ಥದಲ್ಲಿ ಒಂದು ವಿಶ್ವವಿದ್ಯಾನಿಲಯ ಮಟ್ಟಕ್ಕೆ ಬೆಳೆಯೋಕ್ಕೆ ಹೋಗೋಲ್ಲ ಈಗ ಕಾರಂತರು ಇಲ್ಲ ಆ ಬಾಲವನ ಸರ್ಕಾರದ ಕೈಯಲ್ಲಿದೆ ಸ್ವಲ್ಪ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದೆ ಮಕ್ಕಳಿಗಾಗಿ ಒಂದು ಈಜುಕೊಳ ಇದೆ ಒಂದು ಸಣ್ಣ ಸಭಾಂಗಣ ಮಾಡಿದ್ದಾರೆ ಒಂದು ಗ್ರಂಥಾಲಯ ಮಾಡಿದ್ದಾರೆ ವರ್ಷಕ್ಕೆ ಒಂದು ಸಲ ಬೇಸಿಗೆ ಶಿಬಿರವನ್ನು ನಡೆಸ್ತಾರೆ ಹಾಗಾಗಿ ಆ ಶಾಂತಿನಿಕೇತನ ಅನ್ನೋ ಹೆಸರು ಏನಿತ್ತು ಅದೇ ತತ್ವದಲ್ಲಿ ಆರಂಭವಾದರೂ ಅಂತಹ ಕೆಲಸ ಇಲ್ಲಿ ಇವತ್ತು ನಡೆದಿಲ್ಲ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ಕನ್ನಡದಲ್ಲಿ ವಿಜ್ಞಾನ ಸಾಹಿತ್ಯ ನಿರ್ಮಾಣ ಪ್ರಧಾನ ಸಂಪಾದಕರು ಟಿ ಎಸ್ ನಾಗಾಭರಣ ಸಂಪಾದಕರು ಪ್ರೊಫೆಸರ್ ಎಂ ಅಬ್ದುಲ್ ರೆಹಮಾನ್ ಪಾಷಾ ನಮ್ಮ ಪ್ರಶ್ನೆ ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ಮೊದಲ ಸಹಕಾರಿ ಬ್ಯಾಂಕ್ ಕರ್ನಾಟಕದಲ್ಲಿ ಆರಂಭವಾಯಿತು ಅದರ ಹೆಸರೇನು ಹೇಳಿ ದಿನೇಶ್ ಕಣಗಿನ ಹಾಳ ಸಹಕಾರಿ ಕಣಗಿನ ಹಾಳ ಸಹಕಾರಿ ಬ್ಯಾಂಕ್ ಆಯ್ಕೆಗಳನ್ನು ನೋಡೋಣ ಕಣಗಿನ ಹಾಳ ಸಹಕಾರಿ ಬ್ಯಾಂಕ್ ಸೀತಾರಾಘವ ಸೌಹಾರ್ದಯುತ ಸಹಕಾರಿ ಬ್ಯಾಂಕ್ ಜನತಾ ಸಹಕಾರಿ ಬ್ಯಾಂಕ್ ಹಾಗೂ ಮುದ್ದೇಬಿಹಾಳ ಸಹಕಾರಿ ಬ್ಯಾಂಕ್ ಕೊಟ್ರಮ್ಮ ಜನತಾ ಸಹಕಾರಿ ಬ್ಯಾಂಕ್ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಕಣಗಿನ ಹಾಳ ಸಹಕಾರಿ ಬ್ಯಾಂಕ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ದಿನೇಶ್ ಈ ಉತ್ತರವನ್ನು ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೊಟ್ಟಿದ್ದಾರೆ ಹಾಗಾಗಿ ವಿಜ್ಞಾನ ಸಾಹಿತ್ಯ ನಿರ್ಮಾಣ ಕೃತಿಯ ಜೊತೆ ಆರ್ಯ ಚಾಣಕ್ಯನ ಅರ್ಥಶಾಸ್ತ್ರ ಎರಡು ಪುಸ್ತಕವನ್ನು ಆರಂಭ ನಿಜಕ್ಕೂ ರೋಮಾಂಚನವಾಗಿದೆ ಅದು ಬ್ರಿಟಿಷರು ಸಹಕಾರಿ ಬ್ಯಾಂಕ್ಗಳನ್ನು ಆರಂಭಿಸ್ಕೋಬಹುದು ಮುಖ್ಯವಾಗಿ ರೈತರಿಗೆ ಅನುಕೂಲ ಆಗುವ ಹಾಗೆ ಹಣಕಾಸಿನ ವ್ಯವಹಾರ ನಡೆಸಬಹುದು ಅಂತ ಒಂದು ಕಾಯಿದೆಯನ್ನು ತರುತ್ತೆ ಅಂದಿನ ದಿನಗಳಲ್ಲಿ ಈ ಕಾಯಿದೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಆ ಸ್ಥಳೀಯ ಹಿರಿಯರೊಬ್ಬರು ತಮ್ಮ ಬಳಿ ಇದ್ದಂಥ ಎರಡು ಸಾವಿರ ರೂಪಾಯಿಗಳ ಬಂಡವಾಳವನ್ನು ಹಾಕಿ ಆ ಬ್ಯಾಂಕನ್ನು ಆರಂಭಿಸ್ತಾರೆ ಇದು ಮೊದಲ ಬ್ಯಾಂಕ್ ಆಗುತ್ತೆ ಇಂದಿನ ಕರ್ನಾಟಕದ ಭೌಗೋಳಿಕ ಪ್ರದೇಶದಲ್ಲಿ ಆನಂತರ ಬೇರೆ ಬೇರೆ ಕಡೆ ಬ್ಯಾಂಕುಗಳು ಆರಂಭವಾಗುತ್ತೆ ಈ ಕಣಗಿನ ಹಾಳ ಬ್ಯಾಂಕ್ ಅನ್ನೋದು ಬರ್ತಾ 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 ಜನರ ಆಸಕ್ತಿ ಕಡಿಮೆ ಆಗ್ತಾ ಇದ್ದಾಗೆ ಅದು ಮುಚ್ಚುವ ಸ್ಥಿತಿಗೆ ಬರುತ್ತೆ ಆದರೆ ಮತ್ತೆ ಅದನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನಗಳು ನಡೀತಾ ಇವೆ ಅನ್ನೋದು ನಾವೆಲ್ಲ ಖುಷಿ ಪಡುವಂಥ ವಿಚಾರ ತಲೆಗೊಂದು ಕಾಗೆ ಗಿರಿಧರ ಕಾರ್ಕಳ ಬರೆದಂಥ ಕವನ ಸಂಗ್ರಹ ನಮ್ಮ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಬಿಟ್ಟ ಅಕ್ಷರಗಳನ್ನು ತುಂಬಿ ಆರು ಹತ್ತು ಮನೆಗಳು ಇವೆ ಐದು ಮನೆಗಳಲ್ಲಿ ಐದು ಅಕ್ಷರ ಕೊಟ್ಟಿದ್ದೇವೆ ಇನ್ನು ಐದು ಅಕ್ಷರ ತಾವು ತುಂಬಬೇಕು ಅರ್ಥಪೂರ್ಣವಾದ ಕನ್ನಡ ವಾಕ್ಯವನ್ನು ನಮಗೆ ಕೊಡಬೇಕು ಪ್ರಶ್ನೆ ತಮ್ಮದು ಆ ದೇ ಓ ಆ ತು ಬಜರ್ ಒತ್ತಿದ್ದಾರೆ ದಾರೆ ಕೊಟ್ರಮ್ಮ ಆದದ್ದೆಲ್ಲ ಓಟವೇ ಆಯಿತು ಓಡಬೇಡಿ ನಿಧಾನಕ್ಕೆ ಹೋಗೋಣ ಆದದ್ದೆಲ್ಲ ಓಟವೇ ಆಯಿತು ಓಟವೇ ಓ ಇಲ್ಲ ಅಲ್ಲಿ ಓ ಒಳ್ಳೆಯದೇ ಒಳ್ಳೆಯದೇ ಆಯಿತು ಒಳ್ಳೆಯದ ಇಲ್ಲ ಅಲ್ಲಿ ಇರೋದು ಎರಡೇ ಎರಡು ಖಾಲಿ ಮನೆ ಒಳ್ಳೆಯದೇ ಅಂದ್ರೆ ನಾಲ್ಕಾಗ ಹೋಗ್ಬಿಡುತ್ತೆ ನೀವೀಗಾಗಲೇ ಒಳ್ಳೆ ಉತ್ತರ ಕೊಟ್ಬಿಟ್ಟಿದ್ದೀವಿ ಸುಳುಹು ಕೊಟ್ಬಿಟ್ಟಿದೀರಿ ಶಶಿಕಲಾ ದಿನೇಶ್ ಇಬ್ರು ಒಳ್ಳೆಯದು ಆಯ್ತು ಒಂದು ಹೆಚ್ಚುವರಿ ಅಕ್ಷರ ಕೊಡ್ತಾ ಇದ್ದೀರಾ ಶಶಿಕಲಾ ಆದದ್ದೆಲ್ಲ ಒಳಿತೇ ಆಯ್ತು ಆದದ್ದೆಲ್ಲ ಒಳಿತೆ ಆಯಿತು ದಿನೇಶ್ ಆದದ್ದೆಲ್ಲ ಒಳ್ಳೆದೇ ಆಯಿತು ಒಳ್ಳೆಯದೇ ಒಂದು ಒಳ್ಳೆಯದೇ ಒಳ್ಳೇದೇ ಆಯ್ತು ಅಂತ ಒಳ್ಳೆಯ ಉತ್ತರವನ್ನ ನೋಡೋಣ ಆದದ್ದೆಲ್ಲ ಒಳಿತೇ ಆಯಿತು ದಾಸರ ಒಂದು ಕೀರ್ತನೆಯ ಆರಂಭದ ಸಾಲುಗಳು ಜನಪ್ರಿಯವಾದಂಥ ಒಂದು ಸಾಲು ಇದು ಹಾಗಾಗಿ ಬಳಸ್ಕೊಂಡಿದ್ವಿ ತಲೆಗೊಂದು ಕಾಗೆ ಈ ಪುಸ್ತಕವನ್ನು ಶಶಿಕಲಾ ಅವರಿಗೆ ಕೊಟ್ಟಿದ್ದೇವೆ ಅಪೇಕ್ಷೆ ಕವನಗಳು ಮತ್ತು ಹನಿಗವನಗಳ ಕೃತಿ ಸಹದೇವಪ್ಪ ಟಿ ತೆಗ್ಗಿಹಳ್ಳಿ ಇದನ್ನು ಬರೆದಿದ್ದಾರೆ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಬಂದಿವೆ ಒಂದು ನಿಮಿಷದ ಕಾಲಾವಕಾಶ ಮೊದಲಿಗೆ ಶಶಿಕಲಾ ನಂತರ ದಿನೇಶ್ ಶಶಿಕಲಾ ಮುನ್ನೂರ ಮುನ್ನೂರ ಎಂಬತ್ತೊಂಬತ್ತು ಮೂರು ಎಂಟು ಒಂಬತ್ತಾ ಮೂರು ಎಂಟು ಒಂಬತ್ತು ದಿನೇಶ್ ಮುನ್ನೂರ ತೊಂಬತ್ನಾಲ್ಕು ಮೂರು ಒಂಬತ್ತು ನಾಲ್ಕು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ನೂರ ಎಂಟು ಅರವತ್ತೆಂಟು ನೂರ ಎಂಬತ್ತು ಮೂವತ್ತೆಂಟು ಎಲ್ಲವನ್ನು ಕೂಡಿದ್ರೆ ಮುನ್ನೂರ ತೊಂಬತ್ತ ನಾಲ್ಕು ಬಂದಿದೆ ಈ ಉತ್ತರವನ್ನು ದಿನೇಶ್ ಕೊಟ್ಟಿದ್ದಾರೆ ಅಪೇಕ್ಷೆ ಈ ಒಂದು ಪುಸ್ತಕವನ್ನು ದಿನೇಶ್ ಅವರಿಗೆ ಕೊಟ್ಟಿದ್ದೇವೆ ಜೊತೆ ಜೊತೆಯಲ್ಲಿ ಎನ್ನುವ ಕಥಾ ಸಂಕಲನ ಕೃತಿ ಪ್ರಕಾಶ್ ಮಲ್ಕಿ ಒಡೆಯರ್ ಶೋಭಾ ಮಲ್ಕಿ ಒಡೆಯರ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಈ ಚಿತ್ರದಲ್ಲಿರುವವರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಹೇಳಿ ದಿನೇಶ್ ರಾಜಾರಾಮಣ್ಣ ರಾಜಾರಾಮಣ್ಣ ರಾಮಣ್ಣ ಆಯ್ಕೆಗಳು ರಾಜಾ ರಾಮಣ್ಣ ಯು ಆರ್ ರಾವ್ ಎಸ್ ಕೆ ಶಿವಕುಮಾರ್ ಮೈಲಸ್ವಾಮಿ ಅಣ್ಣಾದೊರೈ ಇನ್ಯಾರಾದರೂ ಉತ್ತರ ಕೊಡೋರು ಇದ್ದೀರಾ ಹೇಳಿ ಶಶಿಕಲಾ ಮೈಲಸ್ವಾಮಿ ಅಣ್ಣಾದೊರೆ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ರಾಜಾ ರಾಮಣ್ಣ ಆಗಿತ್ತು ದಿನೇಶ್ ಈ ಉತ್ತರವನ್ನು ಕೊಟ್ಟಿದ್ದಾರೆ ಜೊತೆ ಜೊತೆಯಲಿ ಎನ್ನುವ ಪುಸ್ತಕದ ಜೊತೆ ಇನ್ನೂ ಒಂದು ಪುಸ್ತಕ ಜಾಣರ ಕಥೆಗಳು ಎರಡು ಪುಸ್ತಕವನ್ನು ದಿನೇಶ್ ಅವರಿಗೆ ಕೊಟ್ಟಿದ್ದೇನೆ ನಮ್ಮ ದೇಶದ ಬಹುದೊಡ್ಡ ವಿಜ್ಞಾನಿ ಪರಮಾಣು ದೇಶ ಆಗಿದೆ ಭಾರತ ಅಂದರೆ ಅದಕ್ಕೆ ರಾಜಾರಾಮಣ್ಣ ಅಂತ ವಿಜ್ಞಾನಿಗಳೇ ಪ್ರಧಾನ ಕಾರಣರು ಅಮೆರಿಕದ ಬೇಹುಗಾರಿಕೆಯ ಉಪಗ್ರಹಗಳು ಏನಿವೆ ಅವುಗಳ ಕಣ್ಣನ್ನು ತಪ್ಪಿಸಿ ಪೋಖ್ರಾನ್ನಲ್ಲಿ ಪರಮಾಣು ಸ್ಫೋಟವನ್ನು ಮಾಡಿದಂಥ ಕೀರ್ತಿ ರಾಜಾರಾಮಣ್ಣ ಅವರಿಗೆ ದೊರೆಯಬೇಕಾಗುತ್ತೆ ಇವರು ನಮ್ಮ ರಕ್ಷಣಾ ಮಂತ್ರಿಗಳಾಗಿಯೂ ಸಹ ಸ್ವಲ್ಪ ಕಾಲ ಕೆಲಸವನ್ನು ಮಾಡಿದರು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಮಳೆಯ ಮಹತ್ವ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಈ ಪುಸ್ತಕವನ್ನು ಬರೆದಿದ್ದಾರೆ ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ನಾ ಗೆ ಮಾ ಯಾ ಲೀ ಹೇಳಿ ಕೊಟ್ರಮ್ಮ ನಾಲಿಗೆಯ ಮೇಲೆ ಮಚ್ಚೆ ನಾಲಿಗೆಯ ಮೇಲೆ ಮಚ್ಚೆ ಶಶಿಕಲಾ ನಾಲಿಗೆಯ ಮೇಲೆ ಮಚ್ಚೆ ಅದೇ ಉತ್ತರವಾ ದಿನೇಶ್ ಅದೇ ಉತ್ತರ ಅದೇ ಉತ್ತರ ಉತ್ತರವನ್ನ ನೋಡು ನಾಲಿಗೆಯ ಮೇಲೆ ಮಚ್ಚೆ ಉತ್ತರ ಸರಿಯಾಗಿದೆ ಮಳೆಯ ಮಹತ್ವ ಈ ಒಂದು ಪುಸ್ತಕವನ್ನ ಕೊಟ್ರಮ್ಮ ಅವರಿಗೆ ಕೊಟ್ಟಿದ್ದೇನೆ ಮುಂದೆ ಕೊಡ್ತಾ ಇದ್ದೇವೆ ಸಸ್ತನಿಗಳು ಸುರೇಶ್ ವೆಂ ಕುಲಕರ್ಣಿ ಬರೆದಂಥ ಪುಸ್ತಕ ನಮ್ಮ ಪ್ರಶ್ನೆ ಶಬ್ದಾರ್ಥಗಳನ್ನು ಹೊಂದಿಸಿ ಎರಡು ಪಟ್ಟಿಗಳು ಬಂದಿವೆ ದಿನಪ ದಿಕ್ಪತಿ ದಿಗ್ಗಜ ಎ ಪಟ್ಟಿಯಲ್ಲಿ ಬಿ ಪಟ್ಟಿಯಲ್ಲಿ ದಿಕ್ಕನ್ನು ಬಟ್ಟೆಯಾಗಿ ಉಳ್ಳವನು ಅತಿ ಶ್ರೇಷ್ಠ ದಿಕ್ಕಿನ ಒಡೆಯ ಸೂರ್ಯ ಮೊದಲಿಗೆ ಬಜರುತ್ತಿ ಧಾರ ಶಿಕಲಾ ದಿನಪ ದಿನಪ ಅಂದ್ರೆ ಸೂರ್ಯ ದಿಕ್ಪತಿ ದಿಕ್ಕಿನ ಶ್ರೇಷ್ಠ ದಿನೇಶ್ ಇದೆ ಉತ್ತರ ಹೇಳಿದೀರಿ ಅತಿ ಶ್ರೇಷ್ಠ ಸರಿಯಾಗಿದೆ ದಿನೇಶ್ ದಿನಪ ಸೂರ್ಯ ದಿಕ್ಪತಿ ದಿಕ್ಕಿನ ಒಡೆಯ ದಿಗ್ಗಜ ಅತಿ ಶ್ರೇಷ್ಠ ಅದೇ ಉತ್ತರವನ್ನೇ ಶಶಿಕಲಾ ಅವರು ಕೊಟ್ಟಿರೋದು ಅದೇ ಉತ್ತರವನ್ನು ನೋಡ್ತಾ ಹೋಗೋಣ ದಿನಪ ಸೂರ್ಯ ದಿಕ್ಪತಿ ದಿಕ್ಕಿನ ಒಡೆಯ ದಿಗ್ಗಜ ಅತಿ ಶ್ರೇಷ್ಠ ಸರಿಯಾದ ಉತ್ತರ ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಶಶಿಕಲಾ ಅವರು ಸಸ್ತನಿಗಳು ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ ಈಗ ಮೂರು ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಪದಬಂಧ ಬಂದಿದೆ ಸುಳುಹುಗಳನ್ನು ನೋಡೋಣ ರಾಮನ ತಮ್ಮ ಮೈಗಳ್ಳ ನಗ ಒಣ ಎಲೆ ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಮಧ್ಯೆ ಉತ್ತರ ಹೊಳೆದ್ರೆ ಬಜರ್ ಒತ್ತಿ ಉತ್ತರ ಕೊಡಿ ಒಂದು ಉತ್ತರ ಜಡ ಭರತ ರಾಮ ಆತನ ತಮ್ಮ ಭರತ ಜಡ ಅಂದರೆ ಮೈಗಳ ಏನದಕ್ಕೆ ಯಾವುದೇ ಕೆಲಸ ಮಾಡದೆ ಒಂದು ಕಡೆ ಸುಮ್ಮನೆ ಕೂತು ಬಿಟ್ಟಿದ್ದಾನೆ ಅನ್ನೋ ಅರ್ಥ ಬರುತ್ತೆ ಎರಡೂ ಉತ್ತರ ಬಜರ್ ಹೊತ್ತಿದ್ದಾರೆ ಶಶಿಕಲಾ ಅವರು ಒಡವೆ ಒಡವೆ ಉತ್ತರವನ್ನು ನೋಡೋಣ ತರಗು ಉತ್ತರವನ್ನು ನೋಡೋಣ ತರಗು ಉತ್ತರ ಸರಿಯಾಗಿದೆ ಒಂದು ಪುಸ್ತಕವನ್ನು ಶಶಿಕಲಾ ಅವರಿಗೆ ಮತ್ತೊಂದು ಪುಸ್ತಕವನ್ನು ದಿನೇಶ್ ಅವರಿಗೆ ಕೊಟ್ಟಿದ್ದೇನೆ ಮತ್ತೆ ಮೂರು ಪುಸ್ತಕ ಕೊಡ್ತಾ ಇದ್ದೇವೆ ಪದವಿನೋದ ಬಂದಿದೆ ಆರು ಅಕ್ಷರಗಳು ಮೂರು ಅಕ್ಷರಗಳ ಮೂರು ಶಬ್ದಗಳನ್ನು ರೂಪಿಸಬೇಕು ಎಡದಿಂದ ಬಲಕ್ಕೆ ಮೇಲಿನಿಂದ ಕೆಳಕ್ಕೆ ಶಬ್ದ ಏಕರೂಪವಾಗಿ ಇರಬೇಕು ಒಂದು ಸಲ ಬಳಸಿದ ಅಕ್ಷರವನ್ನು ಮತ್ತೆ ಬಳಸಬಹುದು ಆರು ಅಕ್ಷರಗಳು ಮ ವಿ ಕ ನ ಬಜ ರೇ ಕೊಟ್ರಮ್ಮ ಮೂರು ಶಬ್ದಗಳು ಮನವಿ 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 ನವೀನ ವಿ ಇಲ್ಲ ಅಲ್ಲಿ ವಿ ವಿ ನವೀನ ಯಾವುದು ಇಲ್ಲ ಮನವಿ ಆಗಬಹುದು ಮನವಿ ಅಂದರೆ ನಾಯಿಂದ ಎರಡನೇ ಶಬ್ದ ಆರಂಭ ಆಗಬೇಕು ಶಶಿಕಲಾ ಅವ್ರನ್ ಕೇಳಲ್ಲ

ಮನವಿ ವಿಮಲ ನವೀರ ಉತ್ತರವನ್ನು ನೋಡ್ತಾ ಹೋಗೋಣ ಒಂದನೇದು ಮನವಿ ಸರಿಯಾಗಿದೆ ಎರಡನೇದು ಇಂದ ಆರಂಭವಾಗಬೇಕು ನರಕ ಸರಿಯಾಗಿದೆ ಮೂರನೇದು ವಿ ಇಂದ ಆರಂಭವಾಗಬೇಕು ವಿಕಲ ಈ ಉತ್ತರವನ್ನು ಕೊಟ್ಟದ್ದು ಕೊಟ್ರಮ್ಮ ಅವರು ಮೂರೂ ಪುಸ್ತಕಗಳನ್ನು ಕೊಟ್ರಮ್ಮ ಅವರಿಗೆ ಕೊಟ್ಟಿದ್ದೇವೆ ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ ಚಟ್ಪಟ್ ಚಿನಕುರುಳಿ ಒಬ್ಬೊಬ್ಬರಿಗೆ ಐದೈದು ಪ್ರಶ್ನೆಗಳು ಐದು ಸರಿ ಉತ್ತರಕ್ಕೆ ಐದು ಪುಸ್ತಕ ಬಹುಮಾನ ಮೊದಲ ಅವಕಾಶ ಕೊಟ್ರಮ್ಮ ಅವರಿಗೆ ಮೊದಲ ಪ್ರಶ್ನೆ ಭಾರತೀಯ ಚಲನಚಿತ್ರ ಮತ್ತು ಟೆಲಿವಿಷನ್ ಸಂಸ್ಥೆಯು ಯಾವ ನಗರದಲ್ಲಿದೆ ಪುಣೆ ಮುಂಬೈ ಮುಂಬೈ ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ಎಂಬತ್ಮೂರರ ವಿಶ್ವಕಪ್ ಫೈನಲ್ನಲ್ಲಿ ಅತ್ಯಂತ ಹೆಚ್ಚಿನ ರನ್ ಯಾರು ಗಳಿಸಿದರು ಸುನೀಲ್ ಗವಾಸ್ಕರ್ ಕೆ ಶ್ರೀಕಾಂತ್ ಸುನೀಲ್ ಗವಾಸ್ಕರ್ ಮುಂದಿನ ಪ್ರಶ್ನೆ ಶಿಲಾಮುದ್ರಣ ಎಂಬರ್ಥದ ಪದವು ಯಾವುದು ಕಲ್ಲಚ್ಚು ಕಲ್ಲತ್ತಿ ಕಲ್ಲಚ್ಚು ಕಲ್ಲಚ್ಚು ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಆನೆ ಕಂಡು ಶ್ವಾನ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಸಂಧಿ ಗುಂದಿಲಿ ಇರ್ತಾನೆ ಸಮಯಕ್ಕೆ ಸರಿಯಾಗಿ ಬರ್ತಾನೆ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಪುಣೆ ಸರಿಯಾದ ಉತ್ತರ ಆಗಿತ್ತು ಎರಡು ಉತ್ತರ ಕೆ ಶ್ರೀಕಾಂತ್ ಮೂವತ್ತೆಂಟು ರನ್ ಹೊಡಿತಾರೆ ಮೂರು ಉತ್ತರ ಕಲ್ಲಚ್ಚು ಉತ್ತರ ಸರಿಯಾಗಿದೆ ನಾಲ್ಕು ಉತ್ತರ ಆನೆ ಕಂಡು ಶ್ವಾನ ಬೊಗಳಿದ ಹಾಗೆ ನಾಯಿ ಬೊಗಳಿದ ಹಾಗೆ ಪರವಾಗಿಲ್ಲ ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಐದು ಉತ್ತರ ಹೊರಕೆ ಬಗ್ಗೆ ಮಾತಾಡಿದ್ವಿ ಎರಡು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ ಎರಡು ಪುಸ್ತಕ ತಮಗೆ ಕೊಟ್ಟಿದ್ದೇವೆ ದಿನೇಶ್ ತಮ್ಮ ಮೊದಲ ಪ್ರಶ್ನೆ ಪುಣೆಯಲ್ಲಿ ಚಲನಚಿತ್ರ ಮತ್ತು ಟೆಲಿವಿಷನ್ ಸಂಸ್ಥೆಯನ್ನ ಯಾವ ವರ್ಷದಲ್ಲಿ ಸ್ಥಾಪಿಸಿದರು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಮುಂದಿನ ಪ್ರಶ್ನೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಯಾರು ಪಡೆದರು ವಿಶ್ವನಾಥನ್ ಗವಾಸ್ಕರ್ ವಿಶ್ವನಾಥನ್ ಆನಂದ್ ವಿಶ್ವನಾಥನ್ ಆನಂದ್ ಮುಂದಿನ ಪ್ರಶ್ನೆ ಕಲ್ಲಿನ ಮೇಲೆ ಬೆಳೆಯುವ ಪಾಚಿ ಎಂಬರ್ಥದ ಪದವು ಯಾವುದು ಕವಂಗ ಹಾವಸೆ ಹಾವಸೆ ಮುಂದಿನ ಪ್ರಶ್ನೆ ಈ ಗಾದೆಯನ್ನ ಪೂರ್ಣಗೊಳಿಸಿ ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಬಾವಿಲಿ ಬೆಳ್ಳಿ ಬಟ್ಟಲು ಬಿದ್ದಿದೆ ಚಂದ್ರ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಸಾವಿರದ ಒಂಬೈನೂರ ಅರವತ್ತು ಸರಿಯಾಗಿದೆ ಎರಡು ಉತ್ತರ ವಿಶ್ವನಾಥನ್ ಆನಂದ್ ಸರಿಯಾಗಿದೆ ಮೂರು ಉತ್ತರ ಹಾವಸೆ ಸರಿಯಾಗಿದೆ ನಾಲ್ಕು ಉತ್ತರ ಇರುವೆ ಬಾರ ಇರುವೆಗೆ ಸರಿಯಾಗಿದೆ ಐದು ಉತ್ತರ ಹುಣ್ಣಿಮೆ ಚಂದ್ರ ಅಥವಾ ಚಂದ್ರ ಪರವಾಗಿಲ್ಲ ಉತ್ತರ ಸರಿ ಅಂತ ಸ್ವೀಕರಿಸಿ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ ಐದು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ ಐದು ಪುಸ್ತಕ ತಮಗೆ ಕೊಟ್ಟಿದ್ದೇವೆ ಶಶಿಕಲಾ ಅವರಿಗೆ ಅವಕಾಶ ಮೊದಲ ಪ್ರಶ್ನೆ ಭಾರತದ ಮೊದಲ ಆನಿಮೇಟೆಡ್ ತ್ರೀ ಡಿ ಚಲನಚಿತ್ರ ಯಾವುದು ರೋಡ್ ಸೈಡ್ ರೋಮಿಯೋ ಬಾಲಗಣೇಶ್ ಬಾಲಗಣೇಶ್ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಹಳೆಯ ಫುಟ್ಬಾಲ್ ಸ್ಪರ್ಧೆ ಯಾವುದು ಸಂತೋಷ್ ಟ್ರೋಫಿ ಡ್ಯೂರಾನ್ ಟ್ರೋಫಿ ಸಂತೋಷ್ ಟ್ರೋಫಿ ಮುಂದಿನ ಪ್ರಶ್ನೆ ವೀಳೆದಲೆಯ ಕಟ್ಟು ಎಂಬರ್ಥದ ಪದವು ಯಾವುದು ಕವಳಿಗೆ ಕವಳಿಸು ಕವಳಿಗೆ ಮುಂದಿನ ಪ್ರಶ್ನೆ ಈ ಗಾದೆಯನ್ನ ಪೂರ್ಣಗೊಳಿಸಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಐದನೇ ಪ್ರಶ್ನೆ ಒಗಟನ್ನ ಬಿಡಿಸಿ ಬೀದಿ ತುಂಬಾ ಹಿಟ್ಟು ಚೆಲ್ಲಿದೆ ತೆಗೆದುಕೊಳ್ಳುವವರಿಲ್ಲ ಬೆಳದಿಂಗಳು ಮುಂದಿನ ಉತ್ತರವನ್ನ ನೋಡ್ತಾ ಹೋಗೋಣ ರೋಡ್ ಸೈಡ್ ರೋಮಿಯೋ ಸರಿಯಾದ ಉತ್ತರ ಆಗಿತ್ತು ಎರಡು ಉತ್ತರ ಡ್ಯುರ್ಯಾನ್ ಟ್ರೋಫಿ ಆಗಿತ್ತು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಆರಂಭವಾಗಿದ್ದು ಮೂರು ಉತ್ತರ ಕಬಳಿಗೆ ಉತ್ತರ ಸರಿಯಾಗಿದೆ ಮುಳ್ಳಿನಿಂದಲೇ ತೆಗಿಬೇಕು ಉತ್ತರ ಸರಿಯಾಗಿದೆ ಬೆಳದಿಂಗಳು ಉತ್ತರ ಸರಿಯಾಗಿದೆ ಒಟ್ಟು ಮೂರು ಪ್ರಶ್ನೆಗಳಿಗೆ ಸರಿ ಉತ್ತರ ತಾವು ಕೊಟ್ಟಿದ್ದೀರಿ ಮೂರು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು ಕೊಟ್ರಮ್ಮ ಅವರಿಗೆ ಒಟ್ಟು ಏಳು ಪುಸ್ತಕ ದೊರೆತಿದೆ ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆಗಳು ದಿನೇಶ್ ಅವರಿಗೆ ದೊರೀತಾ ಇದೆ ನಾಲ್ಕು ನಾಲ್ಕೆಂಟು ಹನ್ನೊಂದು ಪುಸ್ತಕ ತಮಗೆ ದೊರೆತಿದೆ ಜೊತೆಗೆ ಒಂದು ಸಿರಿಪದ ಎಸ್ ಶ್ರೀಧರ್ ಅವರ ಹಾಡುಗಳ ಒಂದು ಪುಸ್ತಕ ಅಡಕ ಮುದ್ರಿಕೆ ಅಭಿನಂದನೆಗಳು ಮೂರು ಮೂರು ಆರು ಪುಸ್ತಕ ಶಶಿಕಲಾ ಅವರಿಗೆ ಅಭಿನಂದನೆಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ